ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಒಂದು ಮಗು ಬೆಳಿಬೇಕಾದ್ರೆ ಯಾರಿಗೆ ನಮಗೆ ಸೋಲಾಗಬೇಕಂತಿರ್ತದೆ ಹೇಳಿ ಎಲ್ಲರೂ ನಾವು ಬಯಸೋದೇನು ನಮ್ಮ ಜೀವನದಲ್ಲಿ ನಮಗೆ ಗೆಲುವಾಗಬೇಕು ಯಶಸ್ಸು ನಾನು ಪಡ್ಕೋಬೇಕಂತ ಯಾರಿಗಿಲ್ಲ ಹೇಳಿ ಎಲ್ಲರಿಗೆ ಇರ್ತದೆ ನನಗೂ ಯಶಸ್ಸಾಗಬೇಕು ನಾನು ಜೀವನದಲ್ಲಿ ಸಫಲ ಆಗಬೇಕು ಅಂತ ಮನುಷ್ಯ ಸಫಲ ಆಗಬೇಕಾದ್ರೆ ಏನಿರಬೇಕು ಹೇಳಿ ಮೂರು ವಿಷಯಗಳು ಮನುಷ್ಯನಿಗೆ ಗೊತ್ತಿರಬೇಕು ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕಾದ್ರೆ ಸಫಲ ಆಗಬೇಕಾದ್ರೆ ಮೂರು ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕು ಒಂದನೇದು ನನ್ನ ಪರಿಸರ ಚಲೋ ಇರಬೇಕು ಅಂತ ಒಂದನೇದು ನನ್ನ ಪರಿಸರ ಚಲೋ ಇರಬೇಕು ಎರಡನೇದು ಪ್ರೇರಣೆ ಮೂರನೇದು ಪ್ರಯತ್ನ ಈ ಮೂರು ಪ್ರತಿಯೊಬ್ಬ ವ್ಯಕ್ತಿ ಯಾವನು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕಂತಾನ ಅವನು ಮೂರು ಇವನ್ನು ಪಾಲಿಸಬೇಕಂತ ಒಂದನೇದು ಪರಿಸರ ಚಲೋ ಇರಬೇಕು ಎರಡನೇದು ಪ್ರೇರಣಾ ಬೇಕು ಮೂರನೇದು ಪ್ರಯತ್ನ ಬೇಕು ಒಂದನೇದು ಪರಿಸರ ಚಲೋ ಇರಬೇಕು ಮನುಷ್ಯ ನಾ ಬೆಳಿಬೇಕಂದ್ರೆ ನನ್ನ ಪರಿಸರ ಚಲೋ ಇರಬೇಕು ಈಗ ನೀವು ರೈತರು ನೋಡಿ ಒಂದು ಬೀಜ ಹೊಲದಾಗ ಹಾಕ್ತೀರಿ ಈಗ ಬಾಳೆ ಗಿಡ ಇರ್ತೀವಿ ನೀವು ಬಾಳೆ ಗಿಡ ಒಯ್ದು ಉಸುಕಿನಾಗ ಹಚ್ಚಿ ಬಾಳೆ ಬೆಳೆಯಕ್ಕೆ ಸಾಧ್ಯ ಇದೆ ಇಲ್ಲ ಒಂದು ಬೀಜ ಚಲೋ ಬರಬೇಕಾದ್ರೆ ಅದಕ್ಕೆ ಮಣ್ಣು ಚಲೋ ಇರಬೇಕು ಗೊಬ್ಬರ ಚಲೋ ಇರಬೇಕು ಇದ್ದಾಗ ಅದು ಒಂದು ಸಣ್ಣ ಸಸಿ ಗಿಡ ಆಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಒಂದು ಸಣ್ಣ ಸಸಿ ಗಿಡ ಆಗಬೇಕಾದ್ರೆ ಪರಿಸರ ಚಲೋ ಇರಬೇಕಾದ್ರೆ ಒಬ್ಬ ಮನುಷ್ಯ ದೊಡ್ಡವಾಗಬೇಕಾದ್ರೆ ಪರಿಸರ ಚಲೋ ಇರಬೇಕಲ್ಲ ಒಂದು ನಾಲ್ಕು ಜನ ಒಳ್ಳೆಯವರು ಅವನು ಸುತ್ತ ಇರಬೇಕು ಈಗ ಈ ಕೊಳಲು ಮಾಡ್ತಾರೆ ಕೊಳಲು ಮಾಡೋರು ಈಗ ಬಿದಿರು ಇರ್ತೈತೆ ಬಿದಿರು ನೀವು ಬಿದಿರ ಕಟ್ಟಿಗೆ ಆಯವನ ಸಂಘ ಮಾಡಿತು ಕಟ್ಟಿಗೆ ಆಯವನ ಜೊತೆ ಸಿಕ್ತು ಅಂದ್ರೆ ಅವ ಒಯ್ದು ಒಲೆಗಿಡ್ತಾನೆ ಅದೇ ಒಬ್ಬ ಬಿದಿರ ಕೊಳಲು ಮಾಡೋನು ಕೈಯಾಗಿ ಸಿಕ್ತು ಅಂದ್ರೆ ದೇವ್ರ ಕೈಯಾಗ ಹೋಗ್ತೈತೆ ಅದು ಕೊಳಲಿನ ತಾಕತ್ ಅಷ್ಟೇ ಅಂದ್ರೆ ಯಾರು ಕೈಯಾಗಿ ಸಿಕ್ತೈತಿ ಅವ್ರ ಮೇಲೆ ಡಿಪೆಂಡ್ ಇರ್ತದೆ ಕಟ್ಟಿಗೆ ಆಯವನ ಕೈಯಾಗಿ ಸಿಕ್ತು ಹೋಗಿ ಒಲೆಯಾಗ ಕರಕಲಾಗ್ತೈತಿ ಅದೇ ಬಿದಿರ ಕೊಳಲು ಮಾಡೋನು ಕೈಯಾಗಿ ಸಿಕ್ತು ಅಂದ್ರೆ ದೇವ್ರ ಆಗ್ತೈತೆ ಅಂದ್ರೆ ಪರಿಸರ ಬಹಳ ಮುಖ್ಯ ಈಗ ಒಬ್ಬ ವಿದ್ಯಾರ್ಥಿ ಶಾಲೆಗಳು ಹೋಗ್ತಾನೆ ಈಗ ಶಿಕ್ಷಕ ಒಬ್ಬನೇ ಇರ್ತಾನೆ ವಿಷಯ ಒಂದೇ ಇರ್ತೈತಿ ಸಾಲಿ ಒಂದೈತಿ ಒಬ್ಬ ಫಸ್ಟ್ ರ್ಯಾಂಕ್ ಬಂದ ಒಬ್ಬ ಫೇಲ್ ಆದ ಯಾಕೆ ಪರಿಸರ ಚಲೋ ಐತಿ ಅದ್ರ ಒಳಗೆ ಪ್ರೇರಣೆ ಬೇಕಾಗ್ತೈತೆ ಮನುಷ್ಯ ಬರೀ ಪರಿಸರ ಚಲೋ ಇದ್ದರೆ ನಡೆಯುವುದಿಲ್ಲ ನನ್ನ ಅಂತರಂಗದೊಳಗೆ ಪ್ರೇರಣೆ ಬೇಕಾಗ್ತದೆ ಈಗ ನಮ್ಮೆಲ್ಲ ಮಕ್ಕಳಿಗೆ ಅವರು ಬೆಳೆದು ದೊಡ್ಡವರಾಗಬೇಕಾದ್ರೆ ನಮಗೊಂದು ಪ್ರೇರಣೆ ಬೇಕಲ್ಲ ಯಾರು ಪ್ರೇರಣೆ ಬೇಕು ನಮಗ ನಾನು ಬೆಳೆದು ಈ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ಯಾರಿಂದ ಪ್ರೇರಣೆ ಪಡ್ಕೊಳ್ಬಹುದು ನೀವು ನೋಡಿ ನಾವು ಬರೀ ಪ್ರೇರಣೆ ಅಂದ್ರೆ ಬಹಳ ದೊಡ್ಡವರು ಈ ದೇಶದೊಳಗೆ ದೊಡ್ಡವರು ವಿದೇಶದೊಳಗೆ ದೊಡ್ಡವರು ಅಂಥವ್ರಲ್ಲ ನನಗೆ ಯಾರಿಂದ ಪ್ರೇರಣೆ ಸಿಗ್ತೈತಿ ಅಂದ್ರೆ ನನಗೆ ನನ್ನ ಜೀವನದೊಳಗೆ ನನಗೆ ಯಾರು ಹೀರೋ ಆಗಬೇಕಂದ್ರೆ ಈ ಸಿನಿಮಾ ನಟರು ಆ ಸಿನಿಮಾ ನಟರು ಅವರೆಲ್ಲ ರೀಲ್ ಹೀರೋಗಳು ನಮ್ಮ ಜೀವನಕ್ಕೆ ರಿಯಲ್ ಹೀರೋಗಳು ಯಾರಂದ್ರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಲ್ಲಿ ಹೀರೋ ಅವರು ರಿಯಲ್ ಹೀರೋಗಳು ಯಾವ ವ್ಯಕ್ತಿಗೆ ತನ್ನ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ಆಗೋದಿಲ್ಲ ಅವ ಜೀರೋನ ಆಗ್ತಾನೆ ಅಷ್ಟೇ ಅದು ಯಾಕೆ ತಂದೆ ನಮಗೆ ಹೀರೋ ಆಗಬೇಕಂದ್ರೆ ನಮಗೆ ಯಾರೋ ಸಿನಿಮಾ ನಟರು ಇನ್ನೊಬ್ಬರು ಮುನ್ನೊಬ್ಬರು ನಮ್ಮ ಸುತ್ತ ಇಲ್ಲ ನಮ್ಮಪ್ಪ ನಮ್ಮವ್ವ ನಮಗೆ ಯಾಕೆ ಹೀರೋ ಆಗಬೇಕಂದ್ರೆ ನೀವು ನೋಡಿ ಸಾಮಾನ್ಯವಾಗಿ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸ್ತಾಳೆ ತಾಯಿ ಮಗುವಿಗೆ ಬರೀ ಎಲೆ ಮಟ್ಟ ಹತ್ತ ಹೊತ್ಕೊಂಡಿರ್ತಾಳೆ ತಂದೆ ಮಗನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋಗಿರ್ತಾರೆ ಇದು ಲೋಕಾರಣ್ಯ ನೋಡಿರಲಿಲ್ಲ ನೀವೆಲ್ಲ ತಾಯಿ ಮಗನ ಹೆಗಲ ಮೇಲೆ ಕುಂದಿರ್ಸ್ಕೊಂಡಿದ್ದು ನೋಡಿಲ್ಲ ನಾವು ತಾಯಿ ಮಗುವಿನ ಹೆಗಲ ಮೇಲೆ ಕುಂದಿರ್ಸ್ಕೊಂಡಿದ್ದು ನೋಡಿಲ್ಲ ಆದ್ರೆ ತಂದೆ ಮಗುವನ್ನ ಎದಿಗವಚ್ಕೊಂಡಿದ್ದು ನೋಡಿಲ್ಲ ಆದ್ರೆ ತಾಯಿ ಯಾವಾಗಲೂ ತನ್ನ ಮಗನಿಗೆ ಎದಿಗವಚ್ಕೊಂಡಿರ್ತಾಳ ತಂದೆ ತನ್ನ ಮಗನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೋಗ್ತಿರ್ತಾನೆ ಯಾಕೆ ಹೋಗ್ತಾನೆ ಅಂದ್ರೆ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸುವಾಗ ಸೆರಗೊಚ್ಚಿರ್ತಾಳ ಅಂದ್ರೆ ತಾಯಿಯ ದೃಷ್ಟಿ ಎಷ್ಟು ಪವಿತ್ರ ಅಂದ್ರೆ ನನ್ನ ಮಗ ಹಾಲು ಕುಡಿಯಕತ್ತೈತಂದ್ರೆ ಮಂದಿ ದೃಷ್ಟಿ ಅಲ್ಲ ನನ್ನ ಮಗನ ಮೇಲೆ ನನ್ನ ದೃಷ್ಟಿನೂ ಬೀಳಬಾರ್ದನ್ನೋ ಅತುಲ ಮಮತೆ ತಾಯಿ ಒಬ್ಬ ತಂದೆ ತನ್ನ ಮಗನನ್ನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಯಾಕೆ ಹೋಗ್ತಾನಂದ್ರ ಮಗನೇ ತಂದಿಗೆ ಅಂತರಂಗದೊಳಗೆ ಇರ್ತೈತಿ ಮಗ
ತಂದೆ ಮಗನಿಗೆ ಹೇಳಲಿಕ್ಕಿಲ್ಲ. ಆದರೆ ಅವನ ಅಂತರಂಗದೊಳಗೆ ಏನಿರ್ತೈತಿ ಅಂದ್ರೆ ಅಪ್ಪ ನಾ ಬಹಳ ಬಡವ, ನಾನು ಜಗತ್ತು ನೋಡಿಲ್ಲ, ನಾನು ಚಲೋ ಬಟ್ಟೆ ಉಟ್ಟಿಲ್ಲ, ನಾನು ಚಲೋ ಉಂಡಿಲ್ಲ, ನಾನು ಜಗತ್ತು ನೋಡಿಲ್ಲ ಮಗ, ನೀ ನನ್ನ ಹೆಗಲ ಮೇಲೆ ಯಾಕೆ ಕೂಡಬೇಕಂದ್ರೆ ನಾನು ನೋಡುವ ನನ್ನ ದೃಷ್ಟಿ ಇಷ್ಟ ಐತಿ, ನೀ ನನ್ನ ಹೆಗಲ ಮೇಲೆ ಕುಂತ ನನ್ನ ದೃಷ್ಟಿ ನನ್ನ ಕಣ್ಣು ಏನು ನೋಡಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ನೀ ನೋಡುವಂತೆ ಹೆಗಲ ಮೇಲೆ ಕುಂದರಿಸ್ಕೊಂಡು ನೋಡಿ. ನಮ್ಮ ತಂದೆ ನಮ್ಮ ತಾಯಿಗಳು ತಾವು ಹರಕು ಬಟ್ಟೆ ಉಟ್ಟುಕೊಂಡು ನಮಗೆ ಚಲೋ ಶರ್ಟು ಜೀನ್ಸ್ ಪ್ಯಾಂಟ್ ಕೊಟ್ಟಾರೆ, ತಾವೆಂದು ಮೊಬೈಲ್ ಹಿಡ್ಕೊಂಡಿಲ್ಲ ನಮಗೆ 10,000 ರೂಪಾಯಿ ಮೊಬೈಲ್ ಕೊಡಿಸ್ಯಾರ. ನಮ್ಮ ಹಡೆದ ತಾಯಿ ತಾನು ತಂಗಳು ದುಂಡು ಹಳಸಿದ ತಾನುಂಡು ನಮಗೆ ಬೆಳಗ್ಗೆ ವಿಷೇಧ ಮಾಡಿ ಬುತ್ತಿ ಕಟ್ಟದವರು ನಮಗೆ ಹೀರೋಗಳಾಗದೇ ಇದ್ರೆ ನಮ್ಮ ಜೀವನಕ್ಕೆ ಹೀರೋರ ಯಾರು? ನಮ್ಮ ಜೀವನಕ್ಕೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ಆಗ್ತದೆ. ನಮ್ಮ ಯುವಕರಿಗೆ ಯಾರೋ ಹೀರೋಗಳಾಗದಲ್ಲ, ನಮ್ಮಪ್ಪನ ಶ್ರಮ, ನಮ್ಮಪ್ಪನ ಶ್ರಮ, ನಮ್ಮಪ್ಪನ ಬೆವರಿನ ಹನಿ ನನಗ ಪ್ರೇರಣೆಯಾಗಬೇಕಷ್ಟೆ. ಅದಕ್ಕೆ ನಿಜವಾದ ಪರಿಸರ ಚಲೋ ಇರಬೇಕು, ಪ್ರೇರಣೆ ನಮ್ಮ ತಂದೆ ತಾಯಿಗಳೇ ನನಗೆ ಪ್ರೇರಣೆ ಆಗಬೇಕಷ್ಟೆ. ಮತ್ತಿನ್ನೊಂದು ಪ್ರಯತ್ನ ಬಹಳ ಮುಖ್ಯ. ಮನುಷ್ಯ ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಅಂದ್ರೆ ಜೀವನದಲ್ಲಿ ಎಷ್ಟೇ ವಿಫಲತೆಗಳಿರಲಿ ಸೋಲುಗಳಾಗಲಿ ಅದರ ಮಧ್ಯದೊಳಗೆ ನಾನು ಪಡೆಯುವನೆಂಬ ಛಲ ಬೇಕು ಮನುಷ್ಯನು. ನಾನು ಪ್ರಯತ್ನ ಮಾಡಿ ಪಡೆಯುವನೆಂಬ ಫಲ ಛಲ ಮನುಷ್ಯನಿಗೆ ಬೇಕಾಗ್ತದೆ. ದ ಬ್ಯೂಟಿ ಆಫ್ ಲೈಫ್ ಲೈಸ್ ನಾಟ್ ಇನ್ ಎವರ್ ಫಾಲಿಂಗ್ ಬಟ್ ರೈಸಿಂಗ್ ವೆನ್ ಯು ಫಾಲ್. ಇದು ದೊಡ್ಡ ಜ್ಞಾನಿ ಹೇಳಿದ ಮಾತು. ಮನುಷ್ಯನ ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ ನಾನು ಕೆಳಗ ಬಿದ್ದೀನ್ರಿ ಅಂತ ಹೇಳ್ತಿರ್ತಾರಲ್ಲ, ಕೆಳಗೆ ಬೀಳೋದ್ರಲ್ಲಿ ತಪ್ಪಿಲ್ಲ, ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಂದ್ರೆ ಕೆಳಗೆ ಬಿದ್ದಿದ್ರೊಳಗಿಲ್ಲ, ಬಿದ್ದಾಗ ನೀ ಎದ್ದು ಓಡ್ತೀಯಲ್ಲ ಅದು ನಿಜವಾದ ಜೀವನದ ಸೌಂದರ್ಯ. ಮನುಷ್ಯ ಜೀವನದಲ್ಲಿ ಎಷ್ಟೇ ಸೋಲುಗಳಿರಲಿ, ಅಪಮಾನಗಳಿರಲಿ, ತೊಂದರೆಗಳಿರಲಿ, ಬಡತನಗಳಿರಲಿ, ಬಡತನದ ಮಧ್ಯದೊಳಗೆ ಬೆಳೆಯಬೇಕಾಗ್ತದೆ. ಹೂವು ಅರಳತೈತಲ್ಲ, ಏನು ಫ್ರಿಜ್ನಾಗ ಅರಳತೈತೆ ಅನ್ನೋದೇನ, ಹೂವು ಮುಳ್ಳುಗಳ ಮಧ್ಯದೊಳಗೆ ಅರಳಿ ದೇವರ ತಲೆ ಏರ್ತಿದ್ದದು ಅಷ್ಟೆ. ಹಾಗೆ ಮನುಷ್ಯ ಕಷ್ಟ ನೋವು ಅಪಮಾನಗಳ ಮಧ್ಯದಲ್ಲಿ ಬೆಳೆದು ನಿಲ್ಲುವಂತಹದ್ದೇ ಪ್ರಯತ್ನ ಇದು. ಅದಕ್ಕೆ ಮನುಷ್ಯ ಜೀವನದಲ್ಲಿ ಅವು ಏನನ್ನಾದರೂ ಸಾಧಿಸಬೇಕಾದ್ರೆ ಪರಿಸರ ಚಲೋ ಇರಬೇಕು, ಪ್ರೇರಣಾ ಇರಬೇಕು, ಪ್ರಯತ್ನ ಇರಬೇಕು ಅಷ್ಟೆ. ಅದಕ್ಕೆ ಇವತ್ತು ತಂದೆ ತಾಯಿಗಳು ಸಹಿತ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿ ಮಕ್ಕಳಿಗೆ ಇವತ್ತು ಸನ್ಮಾನ ಸಮಾರಂಭ ಇದೆ. ಮಕ್ಕಳಿಗೆ ಏನಾದರೂ ಕೊಡುವುದಿದ್ರೆ ಮಕ್ಕಳಿಗೆ ಕೊಡುವುದು ಎರಡೇ ಎರಡು, ತಂದೆ ತಾಯಿ ಏನು ಕೊಡಲಿಕ್ಕೆ ಸಾಧ್ಯ ಇದೆ? ಒಂದು ಒಳ್ಳೆಯ ಶಿಕ್ಷಣ ಕೊಡೋದು, ಇನ್ನೊಂದು ಒಳ್ಳೆಯ ಸಂಸ್ಕಾರ ಕೊಡೋದು. ನೀವು ಸಂಪತ್ತು ಕೊಟ್ರಿ ಅಂದ್ರೆ ಒಂದು ದಿವಸ ಹೋಗ್ತೈತದು ಅಷ್ಟೇ. ಕಬೀರ ಸುಂದರ ಮಾತು ಬರೀತಾರೆ, ಪೂತ ಕುಪೂತ ಹೋತು ಕ್ಯೂ ಧನ ಸಂಚಯ, ಪೂತ ಸುಪೂತ ಹೋತು ಕ್ಯೂ ಧನ ಸಂಚಯ. ಎಷ್ಟು ಚಲೋ ಮಾತಂತ ನೋಡ್ರಿ, ತಂದೆ ತಾಯಿಗಳಿಗೆಲ್ಲ ಒಂದು ಕಿವಿ ಮಾತು ಹೇಳ್ತಾನೆ ಕಬೀರ್. ನೀವು ಇಲ್ಲಿ ನಮ್ಮ ಮಕ್ಕಳಿಗೆಲ್ಲ ನಾವು ಮನಿ ಮಾಡ್ಬೇಕು, ಹೊಲ ಮಾಡ್ಬೇಕು, ಬಂಗಾರ ಮಾಡ್ಬೇಕು, ಬೆಳ್ಳಿ ಮಾಡ್ಬೇಕಂತ ಎಲ್ಲ ತಂದೆ ತಾಯಿಗಳಿಗೆ ಇರ್ತೈತಿ, ಯಾವ ತಂದೆ ತಾಯಿಗಳಿಗೆ ಇರುವುದಿಲ್ಲ ಹೇಳಿ. ಎಲ್ಲರ ಮನಸ್ಸಿನಾಗ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೇಕಂತ ಇರ್ತೈತಿ. ಕಬೀರ ಅಂತಾನ, ಪೂತ ಸುಪೂತ ಹೋತು ಕ್ಯೂ ಧನ ಸಂಚಯ. ನೋಡಪ್ಪ, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಕು, ಬಂಗಾರ ಬೆಳ್ಳಿ ಮಾಡ್ಬೇಕಂತೀಯಲ್ಲ, ನಿನ್ನ ಹಣೆ ಬರೋಕ್ಕೆ ಮಗ ಚಲೋ ಮಗ ಹುಟ್ಟದ ಅಂದ್ರೆ ನಿನ್ನ ಆಸ್ತಿನೇ ಬೇಕಾಗಿಲ್ಲ, ಯಾಕಂದ್ರೆ ತನ್ನ ಕಾಲದಲ್ಲಿ ತಾನು ದುಡಿದು ನಿಂತ, ಅವನಿಗೇನು ಆಸ್ತಿ ಬೇಕಾಗಿಲ್ಲ ಅಂದ್ರೆ ಒಂದೇದಂತೂ ಮುಗೀತು. ಪೂತ ಸುಪೂತ ಹೋತು ಧನ ಸಂಚಯಕ ಜರುರತೀನ ಇಲ್ಬಿಟ್ಟ. ಪೂತ ಕುಪೂತ ಹೋತು ಅಕಸ್ಮಾತ್ ಮಗ ನಮ್ಮ ಹಣೆ ಬರೋಕ್ಕೆ ಕೆಟ್ಟದ ಹುಟ್ಟದ ಅಂದ್ರೆ ನೀವೆಷ್ಟರ ಸಂಪತ್ತು ಮಾಡಿ ಅವ ಒಂದ ನಂಬರ್ಗೆ ಮುಗಿಸಿ ಬರ್ತಾನ, ನೀವೆಷ್ಟರ ಸಂಪತ್ತು ಮಾಡಿಟ್ರೆ ಉಳಿತೈತೆ ಎಲ್ಲರಿಗೂ. ಅದಕ್ಕೆ ಅವ ಏನಂತಾನ ಅಂದ್ರೆ ಮಕ್ಕಳು ಚಲೋ ಹುಟ್ಟಿದ್ರು ಸಂಪತ್ತು ಮಾಡುವ ಅವಶ್ಯಕತೆ ಇಲ್ಲ, ಮಕ್ಕಳು ಕೆಟ್ಟದ ಹುಟ್ಟದಂತೂ ನೀವು ಮಾಡಿದ್ದು ಉಳಿದ ಇಲ್ಲ, ಅದಕ್ಕೆ ತಂದೆ ತಾಯಿ ಮೇಲಿನ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರೆ ಮಕ್ಕಳಿಗಾಗಿ ಸಂಪತ್ತು ಮಾಡಬೇಡ್ರಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರ ಕೊಟ್ಟು ಅವರಿಗೆ ದೊಡ್ಡ ಸಂಪತ್ತು ಮಾಡ್ರಿ, ಇದು ಜೀವನ ಇದು. ಅದಕ್ಕೆ ಒಳ್ಳೆಯ ಪರಿಸರ, ಪ್ರೇರಣೆ, ಪ್ರಯತ್ನಗಳು
ಒಬ್ಬ ಮನುಷ್ಯನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತವೆ. ಆ ದಿಶೆಯೊಳಗೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರವೇ ನಿಜವಾದ ಧರ್ಮ.